ಮಳೆ ಬರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. 2 ಅವರ್ ಕಂಟಿನ್ಯೂಸ್ ಆಗಿ ಮಳೆ ಬಂತು. ವಿಶೇಷವಾಗಿ ಜಕ್ಕೂರು, ಹಂಪಿನಗರ, ನಾಗ್ಪುರ, ನಂದಿನಿ ಲೇಔಟು, ವಿಶ್ವನಾಥನ ನಾಗೇನಹಳ್ಳಿ, ರಾಜಮಲ್ ಗುಟ್ಟಹಳ್ಳಿ, ಗಾಳಿ ಆಂಜನೇಯ ಸ್ವಾಮಿ, ಕೊಟ್ಟಿಗೆಪಾಳ್ಯ, ಅಗ್ರದಾಸಹಳ್ಳಿ, ಈ ಕಡೆಯೆಲ್ಲ ಸ್ವಲ್ಪ ಒಳ್ಳೆಯ ಮಳೆ ಜಾಸ್ತಿ ಬರ್ತಾಯಿತ್ತು. ಸೊ ಟ್ರಾಫಿಕ್ಕು ಸಮಸ್ಯೆ ಇದ್ದೇ ಇರ್ತದೆ. ಆದರೆ ಎಲ್ಲೂ ಕೂಡ ಹಾನಿಗಳಾಗಬಾರ್ದು. ಎಲ್ಲ ನಮ್ಮ ಏನು ಕ್ಯಾನಲ್ಗಳು ನೀರು ಹೋಗಬೇಕು ಆ ಜಾಗ ಎಲ್ಲ ಕರೆಕ್ಟಾಗಿ ಏನಾದ್ರು ಎಮರ್ಜೆನ್ಸಿಗೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರಾ ಏನು ಅಂತೇಳಿ ನಾನು ನೋಡಬೇಕಾಯಿತು. ಅದಕ್ಕೆ ಎಲ್ಲರಿಗೂ ನಾವು ಅಲರ್ಟ್ ಮಾಡಿದ್ದೀವಿ. ಎಲ್ಲ ನಮ್ಮ ಕಮಿಷನರ್ಸು, ಝೋನಲ್ ಕಮಿಷನರ್ಸು, ಜಾಯಿಂಟ್ ಕಮಿಷನರ್ಸ್ ಎಲ್ಲ ಈಗಾಗಲೇ ಫೀಲ್ಡಲ್ಲಿ ಇದ್ದಾರೆ. ನಮ್ಮ ಇಂಜಿನಿಯರ್ಸ್ಗೆಲ್ಲ ಇದ್ದಾರೆ. ಎಲ್ಲರೂ ಮರ ಟ್ರಾಫಿಕ್ ಸಮಸ್ಯೆ ಆದರೆ, ಏನಾದ್ರೂ ಮನೆಗಳ ಕಡೆ ನೀರನ್ನು ನುಗ್ಗಿದ್ರೆ ಏನು ಅಂತೇಳಿ ಎಲ್ಲ ವಾಚ್ ಮಾಡ್ತಾಯಿದ್ದಾರೆ. ಸೊ ಆಮೇಲೆ ನೋಡಿ ಇಲ್ಲೆಲ್ಲ ಎಲ್ಲೆಲ್ಲಿ ಯಾವ್ಯಾವ ಚಾನಲಲ್ಲಿ ಎಷ್ಟೆಷ್ಟು ನೀರು ಪರ್ಸೆಂಟೇಜ್ ಹೋಗ್ತಾಯಿದೆ ಅಂತೇಳಿ ಇಲ್ಲಿ ದಾಖಲೆಲ್ಲ ಕೂಡ ಇದೆ. ಸುಮಾರು 100 ಕಂಪ್ಲೇಂಟ್ಸ್ ಬಂದಿದೆ. ತಕ್ಷಣ ಎಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ. ನಾನು ಒಂದು 4 ಜನ ಜೆ ಎಸ್ ಸಿಗಳಿಗೆ ಝೋನಲ್ ಕಮಿಷನರ್ಸ್ಗೆ ಮಾತಾಡಿದೆ. ನಾನು ಅವರವರೆಲ್ಲ ಆ್ಯಕ್ಟಿವಿಟ್ ಮಾಡಿಟ್ಟಿದ್ದಾರೆ. ಸೊ ನಮ್ಮ ಜನ ಜಾಗೃತರಾಗಿ ಇದ್ದಾರೆ. ಯಾರಿಗೂ ನಾಗರಿಕರಿಗೇನು ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ. ಸ್ವಲ್ಪ ಅಲ್ಲಿ ಏರ್ಪೋರ್ಟ್ ರೋಡ್ ಸ್ವಲ್ಪ ಕಂಜೆಷನ್ ಆಗಿದೆ. ನಮ್ಮ ಕಮಿಷನರೇ ಅಲ್ಲಿ ಸ್ಪಾಟಲ್ಲಿ ಬ್ಲಾಕ್ ಆಗಿದ್ದಾರೆ. ಸೊ ಅದು ಬಿಟ್ಟರೆ ಮಿಕ್ಕಿದ ಕಡೆ ಎಲ್ಲ ಸುಗಮ ಆಗ್ತಾಯಿದೆ. ರಾಜರಾಜೇಶ್ವರಿನಗರದಲ್ಲಿ ಅದು ಲಾಸ್ಟ್ ಪಾಯಿಂಟು. ನೀರು ಜಾಸ್ತಿ ಅಲ್ಲಿ ಎಲ್ಲ ಕಡೆ ಹೋಗಿಂದ ಅಲ್ಲಿಗೆ ಹೋಗ್ತಾಯಿದೆ. ಅಲ್ಲಿ ಸ್ವಲ್ಪ ಓವರ್ ಫ್ಲಡ್ ಆಗ್ತಾಯಿದೆ ಅಂತೇಳಿ ನನಗೆ ರಿಪೋರ್ಟ್ ಕೂಡ ಬಂದಿದೆ. ಅದು ಬಿಟ್ಟರೆ ಎಲ್ಲೂ ಏನೂ ಹಾನಿ ಆಗೋಂಥದ್ದು ಏನೂ ಕೂಡ ಇಲ್ಲ. ಬಟ್ ಮಳೆ ಬರಲಿ, ಬಂದರೆ ಒಳ್ಳೆಯದು. ನಮಗೆ ಮಳೆ ಬರಬೇಕು ಅಂತ ಕೇಳೋಣ ನಾನು. ಆದರೆ ಮುಂಜಾಗ್ರತೆಗೆ ನಮ್ಮ ಅಧಿಕಾರಿಗಳೆಲ್ಲ ಇದ್ದಾರೆ. ಇಲ್ಲ, ಅಲ್ಲಿ ಸ್ವಲ್ಪ ಏನೋ ಮಧ್ಯ ಸ್ವಲ್ಪ ಮರ ಗಿರ ಏನೋ ಸಮಸ್ಯೆ ಆಗಿರಬೇಕು ಅಂತ ಕಾಣ್ತದೆ. ಬಟ್ ಈಗ ನಮ್ಮ ಕಮಿಷನರ್ ಹೇಳ್ತಾರೆ, ನನಗೆ ಆಗಲೇ ರಿಪೋರ್ಟ್ ಬಂದಿದೆ. ನಾನು ಏಕಾಏಕಿ ಹೀಗೆ ಹೇಳೋಕ್ಕಾಗಲ್ಲ. ನಾವು ಜಾಗೃತವಾಗಿ ನಮ್ಮ ಅಧಿಕಾರಿಗಳಲ್ಲಿ ಇದ್ದಾರೆ. ಯಾಕಂದರೆ ಇಂಪಾರ್ಟೆಂಟ್ ಪಾಪ ಟ್ರಾವೆಲ್ ಮಾಡೋರಿಗೆ ಮತ್ತವ್ರಿಗೆಲ್ಲ ತೊಂದರೆ ಆಗಬಾರ್ದು. ಆಲ್ಟರ್ನೇಟಿವ್ ರೋಡ್ ಇದೆಯಲ್ಲ, ಮೇಲ್ಗಡೆಯಿಂದ ಕೆಳಗಡೆಯಿಂದ, ಅದನ್ನು ಪೊಲೀಸವರು ಕೂಡ ನಾನು ಅಲ್ಲಿ ನೋಡ್ಕೊಂಡು ಬಂದೆ. KR ಸರ್ಕಲ್ ನೋಡಿದೆ. ನಿಮ್ಮ ಯಾರು TV ಅವರು ಅಲ್ಲಿ ನಿಂತಿದ್ರು, ಎಲ್ಲ ಸದ್ಯಕ್ಕೆ ಬ್ಲಾಕ್ ಮಾಡಿದ್ರು ಅಲ್ಲಿ ರೋಡ್ನ, ಯಾರು ಮೂಮೆಂಟ್ ಹಾಕಿಲ್ದಂಗೆ. ಹಿಂದೆ ಆದಂಥ ಅನಾಹುತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಾಗೆ ಕೆಲವು ಕಡೆ ಎಲ್ಲ ನಾನು ಒಂದು ರೋಡ್ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲೆಲ್ಲಿ ಇತ್ತು, ಎಲ್ಲೆಲ್ಲಿ ಎಲ್ಲ ಸ್ವಲ್ಪ ಎಲ್ಲ ನೋಡಿದ್ದೀನಿ ನಾನು. ಮಳೆ ಇದ್ದರೂ ಕೂಡ ಒಂದು ರೌಂಡ್ ಹಾಕೊಂಡು ಬಂದಿದ್ದೀನಿ. ಸರ್, ಲೋಕಾಯುಕ್ತ ಕಚೇರಿ ಮುಂಭಾಗ ಕೂಡ ಭಾಳಷ್ಟು ಪ್ರಮಾಣದಲ್ಲಿ ನೀರು ಈಗ ನೋಡಿದೆ. ನಾನು ಬಂದೆ ರೀ ಅಲ್ಲಿ ಲೋಕಾಯುಕ್ತ ಕಚೇರಿ ಮುಂದೆ ಹೋದೆ. ಅಲ್ಲಿ ಸ್ವಲ್ಪ ಒಂದಷ್ಟು ವೆಹಿಕಲ್ ಮೂಮೆಂಟ್ಗೆ ಸ್ವಲ್ಪ ತೊಂದರೆ ಆಗ್ತದೆ, ಸ್ವಲ್ಪ ಹೊತ್ತಿಗೆಲ್ಲ ಸರ್ ಹೋಗ್ತದೆ. ಸರ್, ನಮ್ಮ ಗಮನಕ್ಕೆ ಇರ್ಬೋದು ಅಂದರೆ ಬಂದರೆ ಆಲ್ರೆಡಿ ದೂರುಗಳು ಬಂದಿದೆ ಅಂದರೆ ಇಲ್ಲಿ ವಾರ್ ರೂಮಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳ ಮೇಲೆ ಇನ್ನು ಇಂಥ ಮಳೆ ಸಂದರ್ಭದಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ, ಕ್ವಿಕ್ ಆಗಿ ಏನೋ ದೇಶ ಮನೆಗಳಲ್ಲಿ ಹೋಗಿರ್ತದೆ, ಅವ್ರ ಕರೆ ಫೋನ್ ಮಾಡಿದಾಗ ಇಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ಟೀಮೇ ಎಲ್ಲ ನಾನು ನೋಡ್ತಾ ಇದ್ದಲ್ಲ, ಇಡೀ ಎಲ್ಲ ಟೀಮು ನಮ್ಮ ಜಾಯಿಂಟ್ ಕಮಿಷನರ್ ಎಲ್ಲ ಇಲ್ಲೇ ಬಂದು ಕೆಲಸ ಮಾಡ್ತಾವ್ರಲ್ಲ, ಇಂಜಿನಿಯರ್ಗಳೆಲ್ಲ ಇದ್ದಾರೆ. ಕಂಪ್ಲೇಂಟ್ ಬಂದಿದ್ದೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಏನೇನು ಕಂಪ್ಲೇಂಟ್ ಬಂದಿದೆ ಅಟೆಂಡ್ ಮಾಡ್ತಾರೆ. ಕಂಪ್ಲೇಂಟ್ ಬರದೆ ಹೆಂಗೆ ಗೊತ್ತಾಗಬೇಕು? ಕಂಪ್ಲೇಂಟ್ ಹೇಳಿದ್ರೆ ಖಂಡಿತ ನಮ್ಮವರೆಲ್ಲ ಕೆಲಸ ಮಾಡ್ತಾರೆ.